is a Lankesh. Superb is a Lankesh. How are your hands? Nice pollution. Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಆತ್ಮೀಯವಾದಂತ ಸ್ವಾಗತ. ನೀವು ನೋಡ್ತಾ ಇದೀರಾ ನಿಮ್ಮ ಮನೆ ಹಚ್ಚುವ ಕಾರ್ಯಕ್ರಮ ಮಜಾ ಚಾಕಿ. ಈಗ ಏನಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಸೆಗಳಿರುತ್ತೆ. ಇವಾಗ ನಮ್ಮ ಈಜಿಲಾಗೆ ತಲೆ ಮೇಲೆ ಕೂದಲು ಬೆಳಿಬೇಕು ಅಂತ ಆಸೆ, ರೇಮೋಗೆ ಯಾವಾಗ್ಲೂ ತಿನ್ಕೊಂಡಿರ್ಬೇಕು ಅಂತ ಆಸೆ, ವರಲಕ್ಷ್ಮಿಗೆ ಕೊನೆವರೆಗೂ ಹೆಂಗಾಗಿರ್ಬೇಕು ಅನ್ನೋ ಆಸೆ, ಈ ಮದುವೆಗಿಂತ ಮುಂಚೆ ಮದುವೆ ಆಗ್ಬೇಕು ಅನ್ನೋದು ಎಲ್ಲರ ಆಸೆ, ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಯಾಕಾದ್ರೂ ದುರಾಸೆ ಪಟ್ನು ಅಂತ. ಲವ್ ಮಾಡ್ಬೇಕಾದ್ರೆ ಸಾಲುತ್ತಿಲ್ಲವೇ ಅಂತ ಹಾಡ್ತಾರೆ, ಮದುವೆ ಆದ್ಮೇಲೆ ಅಯ್ಯೋ ಇವಳು ಸಾಯುತ್ತಿಲ್ಲವೇ ಈ ತರ ಲಿರಿಕ್ಸ್ ಮಾತ್ರ ಚೇಂಜ್ ಆಗ್ತದೆ. ಟ್ಯೂನ್ ಹಂಗೆ ಇರುತ್ತೆ. ನಾನೆಷ್ಟು ಭಾಗ್ಯವಂತೆ, ನಾನೆಷ್ಟು ಪುಣ್ಯವಂತೆ. ನಾನು ಲವ್ ಮಾಡಿದ ಭಾಗ್ಯನ ಬದಲು ಇವಳು ಗಂಟು ಬಿದ್ಲಲ್ಲ ಅದನ್ನ ಇವಳು ಭಾಗ್ಯವಂತೆ ಅಂತ ಹೇಳ್ತಾ ಇದ್ದಾಳೆ. ರೀ ಈ ಮಾತಲ್ಲಿ ಏನೇ ಅಂತಂದ್ರು ಮನ್ಸಲ್ಲಿ ನಾನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನ್ಗೆ ಗೊತ್ತು. ಇಲ್ಲಿ ನೋಡಿ ನಿಮ್ಮ ಪರ್ಸಲ್ಲಿ ನನ್ನ ಫೋಟೋ ಇಟ್ಕೊಂಡಿದ್ದೀರಾ, ನನ್ನ ಮೇಲೆ ಅದೆಷ್ಟು ಲವ್ ರೀ ನಿಮ್ಗೆ. ಏ ರಾಣಿ ಪರ್ಸ್ ಯಾಕೆ ಇಟ್ಕೋತಾರೆ ಹೇಳು? ದುಡ್ಡಿಡೋಕೆ. ಕರೆಕ್ಟ್, ದುಡ್ಡಿಡೋದಕ್ಕೆ ಅಂತ ಪರ್ಸ್ ಇಟ್ಕೋತೀವಿ. ಅಕಸ್ಮಾತ್ ಪರ್ಸಲ್ಲಿ ದುಡ್ಡಿಲ್ಲ ಅಂದ್ರೆ ಯಾರಾದ್ರೂ ಕೇಳ್ತಾರಲ್ವಾ, ಏನಪ್ಪ ಪರ್ಸಲ್ಲಿ ದುಡ್ಡು ಇಟ್ಕೊಂಡಿದ್ದೀರ, ಏನ್ ಕಾರಣ ಅಂದಾಗ ಅವಾಗ ಈ ಫೋಟೋ ತೋರಿಸ್ಬಿಡೋದು ಇದೇ ಕಾರಣ ಅಂತ. ಸೋ ಫನ್ನಿ ಯು ಆರ್. ಆಯ್ತು ಹೋಗಿ ಬನ್ನಿ. ಗೊತ್ತು ನೆಕ್ಸ್ಟ್ ಏನ್ ಹೇಳ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಮಾಡ್ತೀಯಾ ಬಿಡ್ತೀಯಾ ಸುಜಾ, ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ 50,000 ರೂಪಾಯಿ ಬಾಡ್ಗೆ ಕೊಡ್ಲಬೇಕು. ಕೊಡಲ್ಲ ಅಂದ್ರೆ ಬಿಡಲ್ಲಮ್ಮ, ನನಗ್ ಗೊತ್ತು ಹೆಂಗ್ ವಸೂಲಿ ಮಾಡ್ಬೇಕು ಅಂತ. ರೌಡಿಗಳನ್ನ ಕರೆಸ್ಬಿಟ್ಟು ಅವಾಜ್ ಹಾಕ್ಸ್ತೀರಾ, ಅದ್ ಯಾರನ್ನ ಕರೆಸ್ತೀರಾ ಕರ್ಸ್ರಿ ರೇ, ನಾನು ನೋಡ್ತೀನಿ. ನೋಡೀಗ ಮೆದಿ 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 ಹಲೋ ಯಾರಮ್ಮ ನೀನು? ಇವಳು ಹನಿ ತಂಗಿ ಮಿನಿ, ನನ್ನ ತಮ್ಮನ ಮಗಳು ಮಿನಿ. ತಮ್ಮನ ಮಗಳು? ಪಾಪ ನೋಡ್ಸುಜಾ, ಇನ್ಮೇಲೆ ನಾನ್ ಬಾಡಿಗೆ ಕೇಳಲ್ಲ. ವೆರಿ ಗುಡ್, ಈಗಲಾದ್ರೂ ಬುದ್ಧಿ ಬಂತಲ್ಲ, ಸಬಾಷ್, ಐ ಲೈಕ್ ಇಟ್. ನಾನ್ ಕೇಳಲ್ಲ ಅಂದೆ ಅಷ್ಟೇ, ಇನ್ ಮುಂದೆ ಇವಳು ಕೇಳ್ತಾಳ ಬಾಡಿಗೆ. ಅವಳ ಜೊತೆ ಯಾಕ್ರಿ ಡಾನ್ಸ್ ಮಾಡ್ತಿದ್ದೀರಾ? ಅದು ಹನಿನೇ ಅನ್ಕೊಂಡ್ ಡಾನ್ಸ್ ಮಾಡ್ಬಿಟ್ಟೆ, ನೀನೇ ಅನ್ಕೊಂಡ್ ಡಾನ್ಸ್ ಮಾಡ್ಬಿಟ್ಟೆ ಕಣೆ, ಮಿಸ್ಟೇಕ್ ಆಗೋಯ್ತು, ಸಾರಿ. ಈ ಡವ್ ಎಲ್ಲ ಬೇಡ ರೇ ಓನರ್, ಇದೆಲ್ಲ ನಿಮ್ದೇ ತಪ್ಪು ರೀ. ಯಾವಾಗಲೂ ಒಂದೊಂದ್ಸಲಿ ಬರ್ತಾರೆ, ಬಂದ್ಬಿಟ್ಟು ಬಾಡಿಗೆ ಕೊಡು ಬಾಡಿಗೆ ಕೊಡು ಅಂತ, ಮತ್ತೆ ಇನ್ನೊಂದ್ ವಾರ ಬಿಟ್ಕೊಂಡ್ಬರೋದು, ಹೆಂಗ್ ನೆನ್ಪಿರುತ್ತೆ? ದಿನ ಬಂದ್ ಕೇಳ್ಬಿಡು, ದಿನ ಬಂದ್ ಕೇಳಕ್ ನನ್ಗೇನ್ ಬೇರೆ ಕೆಲ್ಸ ಇಲ್ವಾ? ಒಂದ್ ಕೆಲ್ಸ ಮಾಡಿ, ಈ ಮಿನಿ ಇದಾಳಲ್ಲ ಇವಳನ್ನ ಇದೇ ಮೇಲ್ಗಡೆ ರೂಮ್ ಅಲ್ಲಿ ಇರೋದಕ್ಕೆ ಹೇಳ್ಬಿಡಿ, ದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಬಾಡಿಗೆ ಬಾಡಿಗೆ ಅಂತ ಕೇಳ್ತಾ ಇರಲಿ, ನಾ ಬಾಡಿಗೆ ಕೊಡ್ತಾನೆ ಇರ್ತೀನಿ. ನೋ, ಯಾರ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂಕಲ್. ನೋಡಿ ಈ ಹುಡುಗಿ ಈ ಮನೇಲಿ ಇರೋದ್ ಬೇಡ. ಹೆಣ್ಣೆ ಹೆಣ್ಣಿಗೆ ಶತ್ರು ಅಂತಾರಲ್ಲ, ಅದಕ್ಕೆ ಕಣೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಆಗೋದು ನಿಮ್ಮಂತ ಗಂಡ್ಸಿಂದಾನೆ ಕಣ್ರಿ. ಈಗ ನಾನ್ ಏನ್ ಹೇಳ್ತಾ ಇದೀನೋ ಅದೇ ನ್ಯಾಯ, ಈಗ ಏನಾದ್ರು ಬಿಟ್ರೆ ಮುಂದೆ ಗ್ಯಾರಂಟಿ ಆಗುತ್ತೆ ನನಗೆ ಅನ್ಯಾಯ. ಅಣ್ಣನಿಗೆ ಲವ್ ಆಗಿದೆ ಅಲ್ವೋ, ಹಿಂದ್ಗಡೆ ಏನೋ ಆಗಿದೆ. ಏ ಪ್ರಿಂಟ್ ಕಣ, ಸಾರಿ ನಾನೇನೋ ಅನ್ಕೊಂಡ್ಬಿಟ್ಟೆ. ಓ ಪ್ರಿಂಟ್ ಆಗದೆ ಅದು? ಹೆಂಗಿತ್ತು ಹೆಂಗಿತ್ತು? ಸಾಕಾದಾಗಿತ್ತು, ಅಣ್ಣನ್ಗೆ ಲವ್ ಆಗೈತೆ, ತಂಗಿ ಅಣ್ಣನ್ಗೆ ಆಡ್ದಂಗಿತ್ತು. ಯಾಕೆ ಬಂದ್ಬಿಡು ನೀನು? ಅಣ್ಣ ತಂಗಿ ಅಂತ, ಅಣ್ಣ ತಂಗಿ. ನಿಮ್ ಹೆಸರು? ದಯಾನಂದ ಅಂತ. ಇದೇನ್ ಗಂಡಸರ್ ತರ ಐತೆ? ನಾನ್ ಗಂಡ್ಸೆ. ನಿಮ್ನ ಯಾರು ಕೇಳಿದ್ದು? ನಿಮ್ ಹೆಸರೇನು? ಮಿನಿ ಅಂತ. ಹನಿ ತರ? ಹನಿ ತರ ಬಾವಾ, ನಿಂಗೆ ಹನಿ ನಂಗೆ ಮಿನಿ. ನನಗೆ ಹನಿ ನಿನಗೆ ಮಿನಿ, ಮಚ್ಕೊಡ್ರಿ ಅಲ್ಲಿ ತಡಿಪ. ಯಾಕೆ ಯಾಕೆ ಬಂದ್ ಹೆಣ್ಣು ಮಕ್ಳಿಗೆಲ್ಲ ನೀನೇ ಕಾಳಾಕ್ತಿಯಲ್ಲ, ನಂಗೂ ಸ್ವಲ್ಪ ಕಾಳಾಕಕ್ ಬಿಡು. ಬೇಡಪ್ಪ, ನನ್ನ ಮಿನಿಗ್ ಯಾರು ಕಾಳಾಕದ್ ಬೇಡ, ಕಾಳ್ ತಿನ್ನಕ್ ಇವಳೇನ್ ಪಾರಿವಾಳನ, ಇವಳು ನಿಲ್ಲ ಬಿಟ್ರೆ ಅಷ್ಟೇ ಕತೆ. ಅಂದ್ರೆ ಇವಳ ನಮ್ಮಲ್ಲೇ ಇರಿಸೋಂತ ಪ್ಲಾನ? ನನಗೆ ಈಡ್ಗಾಯ್ ತಲೆ ಹೊಡ್ಕೊಂಡ ಅಷ್ಟೇ ಖುಷಿ ಆಯ್ತಾನೆ. ಇಲ್ಲೇ ಹಿಂದ್ಗಡೆ ನನ್ನ ರೂಮ್ ಅದೆ, ಅಲ್ಲೇ ನೀವು ಶೇರ್ ಮಾಡ್ಬೋದು. ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಏ ಏ ಏ
ಶಾಕ್ ಆಯ್ತಾ? ಬಂದಾಗಿಂದ ನೋಡ್ತಾನೆ ಇದೀನಿ ಬಾವಾ ಬಾಮ ಇದ ಇಬ್ರು ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೆ ಇದ್ದೀರಾ. ನಾನು ನಮ್ಮಕ್ಕ ಹನಿ ತರ ಅಲ್ಲ, ಮಿನಿ, ಹೆಸರು ಮಾತ್ರ ಮಿನಿ. ಸಿಡಿದೆದ್ರೆ ಮಿನಿ ಆಟಮ್ ಬಾಂಬ್, ಮಿನಿ ಆಟಮ್ ಬಾಂಬ್, ಮಿನಿ ಆಟಮ್ ಬಾಂಬ್. ನಿನ್ ತಲೆ ಮೇಲೆ ತೆಂಗಿನಕಾಯಿ ಎಲ್ಲ ಚಪ್ಪಡಿ ಕಲೆಟ್ಟಾಕ್ಬಿಡ್ತೀನಿ. ಹುಷಾರ್, ನಾನ್ ಕೈ ಹತ್ತಿ ಕೈ ತಡ್ಡ ಅಂದ್ರೆ ಕಾಲ್ ಕೆಳಗಡೆ ಸಿಕ್ಕಿರೋ ಚಪ್ಪಡ್ದೋರೆ ಕಾಯಿ ತರ ಆಗ್ಬಿಡ್ಬೇಕು. ಹುಷಾರ್, ನನ್ ತಂಟೆಗೇನಾದ್ರು ಬಂದ್ರೆ ಕಲಾ ಕಲಾ ಕಲಾ. ನೀನು ಹಿಂದಿ ಚಾನಲ್ ಅವರು ಕನ್ನಡ ಪಿಕ್ಚರ್ ಡಬ್ ಮಾಡ್ಬಿಟ್ಟಾಗ್ತಾರೆ ನೋಡಿದೀಯಾ? ಹಂಗೆ ಸೌಂಡ್ಗೂ ಬಾಡಿಗೂ ಸಂಬಂಧ ಇಲ್ವಲ್ಲ ಬಾವ. ನೋಡಕ್ಕೆ ಸುಂದರವಾಗಿ ಬಿಡ, ಬಾಳ್ಬಿಟ್ರೆ ಮಚ್ಚು ಕೊಚ್ಚು ತುಳುವಾಗ್ತೀನಿ ಅಂತಾಳಲ್ಲ ಬಾವ. ಅದೇ ಅರ್ಥ ಆಗಲ್ಲ ಕಣ. ಓ, ಒಂದ್ ನಿಮಿಷ ಇರು, ಒಂದ್ ನಿಮಿಷ ಇರು. ರೇ ಓನರ್, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೇನ್ರಿ? ಸಂಸಾರಸ್ಥರ ಮನೆಗೆ ಹೆಣ್ಮಕ್ಳನ್ನ ಕಳಿಸ್ಬಿಟ್ಟು ಈ ತರ ಅವಾಸಕ್ಸ್ತೀರಾ? ನಿಮ್ ಮನೇಲಿ ಯಾರು ಗಂಡಸ್ರಿಲ್ವಾ? ಏ ಸುಜಾ, ಬಾಡಿ ಎಷ್ಟಾದ್ರೂ ಬಿಲ್ಡ್ ಮಾಡ್ಕೋ, ಈ ತರ ಡೈಲಾಗ್ಸ್ ಅಲ್ಲಿ ಓವರ್ ಬಿಲ್ಡಪ್ ಏನಾದ್ರು ಕೊಟ್ರೆ ಬಾರೋ ದೀಪಾವಳಿನಲ್ಲಿ ಪಟಾಕಿ ಹೊಡಿಯಕ್ ಆಗ್ಬಾರ್ದು. ಬೇಡ ಬೇಡ, ಈ ವರ್ಷ ನಾವು ಪಟಾಕಿ ಹೊಡಿಯಲ್ಲ. ಹೌದು, ನಾವು ಪಟಾಕಿ ಹೊಡಿಯಕ್ಕೆ ಪರಿಸರ ಮಾಲಿನ್ಯ ಆಯ್ತದೆ. ಏನ್ರಿ, ಒಳ್ಳೆ ಬಾಲ ಮುದ್ರಕೊಂಡು ಹೆದ್ರಕೊಂಡು ಪಕ್ಕದಲ್ಲಿ ನಿಂತಿದ್ದೀರಲ್ಲ. ಅಂಕಲ್ ಬನ್ನಿ ಈ ಕಡೆ. ಏ ಮಿನಿ, ಹೆಸರಿಗೆ ತಕ್ಕ ಹಾಗೆ ಗಿಣಿ ತರ ಸೈಲ ಇದ್ರೆ ಸರಿ, ಓವರ್ ಆಗಿ ಏನಾದ್ರು ಆಡಿದ್ರೆ ಇವತ್ತು ಬಂದಾಗ ಮಾಡೋದಿಲ್ಲ, ಅದೇ ನಿನ್ ಲೈಫ್ ಅಲ್ಲಿ ಕೊನೆ ಡಾನ್ಸ್ ಆಗ್ಬಿಡತ್ತೆ. ಕಾಲ್ ಕತ್ತರಿಸ್ಬಿಡ್ತೀನಿ ಅಷ್ಟೇ. ನಿಮ್ಗಲ್ಲ ದೊಡ್ಡಪ್ಪ, ಈ ಕಡೆ ಬನ್ನಿ. ನಾನ್ ಯಾರು? ಕಶ್ಯಪ ಬ್ರಹ್ಮನ ಮೊಮ್ಮಗ, ಸಂಖ್ಯಾತ ಚತುರ್ಮುಖ ಬ್ರಹ್ಮನ ಮಗ. ನಾನ್ ಯಾರು ಅಂದ್ರೆ ಡೈಲಾಗ್ ಹೇಳು ಅಂತ ಹೇಳಿದಲ್ಲ, ಅವಳ ಹೆಸರು ಕೇಳಿದ್ದು. ನಿನ್ ಹೆಸರು ಮಿಗಿ? ನಾನು ಕರಾಟೆಲಿ ಬ್ಲಾಕ್ ಬೆಲ್ಟ್, ಬಾಕ್ಸಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ಕುಂಫೂನ್ ಅಲ್ಲಿ ಚಾಂಪಿಯನ್. ನೋಡೋ, ಮನೆ ಬಾಡ್ಗೆ ಬರ್ಬೇಕಷ್ಟೇ, ನಾಳೆ ಫೈನಲ್ ವಾರ್ನಿಂಗ್. ಏನಾದ್ರೂ ಬಾಡ್ಗೆ ಬರ್ಲಿಲ್ಲ ಸೃಜಾ, ಕೈಗೆ ಮಚ್ಚಲ್ಲ ಲಾಂಗ್ ಬರತ್ತೆ. ಈಗ ಸೃಜಾ, ಯಾವಾಗ ಕೊಡ್ತೀಯ ಬಾಡಿಗೆ? ನಾಳೆ 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 ಕೊಡ್ತೀಯ ಬಾಡಿಗೆ? ಅಯ್ಯ, ನಿಮ್ಮೇ ನಾಳೆಗೂ ಕೊಡ್ತೀನಿ. ನಾಳೆ ನಾಳೆ ಕೊಡ್ತೀಯ ಬಾಡಿಗೆ? ನಾಳೆ ಕೊಡ್ತಾರಂತೆ, ಬಾ ಹೋಗೋಣ. ನಾಳೆ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ ಬಾಡಿ ಜನರಲ್ ವಾರ್ಡ್ಗೆ. ಗೊತ್ತಾಯ್ತಲ್ಲ. ಹೆಣ್ಣು ಹುಡುಗಿ ಅಂತ ಸುಮ್ನೆ ಐತೆ ಬಾಬಾ, ಹೆಂಗ ಮಾತಾಡ್ತಾಳ ನೋಡ ಅವಳು. ಅವಾಜ್ ಹಾಕ್ತಿಯ? ಬಿಡ್ತಾನ ಹೆಣ್ಣು ಹುಡುಗಿ ಅನ್ನೋದನ್ನ ಮರ್ತು ಬಿಡು. ಕಣ್ಸು ಅನ್ಕ ಅವಾಜ್ ಹಾಕು. ಯಾರ್ ಗವಾಜ್? ಬಾವುಂಗೆ ಬಾವು ಗವಾಜ್. ಬಾಬಾ, ಯಾಕೆ ಕೊಡಕ್ಕಿಲ್ಲ ಬಾಡಿಗೆ? ನೀನು ಕೊಡ್ಬೇಕಷ್ಟೇ, ಕೊಡ್ತಾನೆ ಕೊಡ್ತಾನೆ ಡಾರ್ಲಿಂಗ್. ಏನ ಮಾರ್ನಿಂಗ್ ಮಾರ್ನಿಂಗ್ ಟುಮಾರೋ ಮಾರ್ನಿಂಗ್ ಕೊಡ್ತಾನೆ. ನಾಳೆ ಬಾಡಿಗೆ ಇಲ್ಲಾಂದ್ರೆ ಬಾಡಿ ಜನರಲ್ ವಾರ್ಡ್ಗೆ. ಕೊಡ್ತಾನೆ ಕೊಡ್ತಾನೆ. ಇಲ್ಲವ, ಅರ್ಜೆಂಟ್ ಆಗಿ ನಿಮ್ಮ ಮಾರ್ನಿಂಗ್ ಬ್ಯಾಂಡ್ ಗುರುಜಿ ಅವರಲ್ಲ, ಅವ್ರಿಗೆ ಫೋನ್ ಮಾಡಿ. ಯಾಕೆ? ಒಂದ್ ಹುಡುಗಿನ ವಶೀಕರಣ ಮಾಡ್ಕೊಳಕ್ಕೆ ಯಂತ್ರ ಬೇಕಾಗಿತ್ತು ಅದಕ್ಕೆ.